ವಾರ್ತೆಗಳ ವಿವರ. ಬಿಎಸ್ ಯಡಿಯೂರಪ್ಪನವರು ಬಸವರಾಜು ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿಗೆ ಕೈ ಜೋಡಿಸುತ್ತೇನೆ ಎಂದು ರೇಷ್ಮೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು ಹಾಗೂ ಶಿವಮೊಗ್ಗ ಉಸ್ತುವಾರಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಹೇಳಿದರು. ದತ್ತಾತ್ರೇಯ ಸರ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆದರಣೀಯ ಡಾಕ್ಟರ್ ಕೆಸಿ ನಾರಾಯಣಗೌಡರು ಗಣರಾಜ್ಯೋತ್ಸವ ದಿನದ ಪ್ರಯುಕ್ತ ಶಿವಮೊಗ್ಗ ಡಿಎಆರ್ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವದ ತಳಹದಿಯಾದ ಸಂವಿಧಾನವನ್ನ ಹಾಗೂ ಮಾನವ ಹಕ್ಕುಗಳನ್ನ ನೀಡಿದ ಈ ಸುದಿನದ ನೆನಪು ಅವಿಸ್ಮರಣೀಯ. ಇಂದು ಇಡೀ ದೇಶದಲ್ಲಿ ಕೊರೋನಾ ಆತಂಕದ ನಡುವೆಯೇ ಗಣರಾಜ್ಯೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಕೊರೋನಾ ನಿರ್ವಹಣೆಗೆ ನಮ್ಮ ಸರ್ಕಾರ ಹಗಲಿರುಳು ಶ್ರಮಿಸುತ್ತಿದೆ. ಮೂರನೇ ಅಲೆ ಸಮರ್ಥವಾಗಿ ಎದುರಿಸಲು ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಎಂದರು. ಸಂವಿಧಾನ ರೂಪಿಸಿಕೊಟ್ಟ ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾರತದ ಸಾರ್ವಭೌಮತೆಗೆ ಧಕ್ಕೆ ತಾರದಂತೆ ತನ್ನ ಅಸ್ಮಿತೆಯನ್ನು ಉಳಿಸಿಕೊಂಡು ಅಭಿವೃದ್ಧಿಯೆಡೆಗೆ ಸಾಗುತ್ತಿರುವುದು ನಮ್ಮ ಹೆಮ್ಮೆಯ ಕರ್ನಾಟಕ. ಬಿಎಸ್ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿಗೆ ಕೈ ಜೋಡಿಸುತ್ತೇನೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ನಮ್ಮ ಸರ್ಕಾರ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬ ತತ್ವದಲ್ಲಿ ನಂಬಿಕೆ ಇರಿಸಿದ್ದು, ಹಲವು ಹೊಸ ಯೋಜನೆಗಳ ಮೂಲಕ ಗ್ರಾಮೀಣಾಭಿವೃದ್ಧಿ, ಶಿಕ್ಷಣ, ಆರೋಗ್ಯ, ಕೃಷಿ, ಯುವ ಸಬಲೀಕರಣ, ನೀರಾವರಿ ಇನ್ನಿತರ ಕ್ಷೇತ್ರಗಳ ಅಭಿವೃದ್ಧಿಗೆ ವಿಶೇಷ ಗಮನ ಹರಿಸಿದೆ ಎಂದು ಸಚಿವರು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸಚಿವ ಡಾಕ್ಟರ್ ನಾರಾಯಣಗೌಡ ಅವರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಶಿವಮೊಗ್ಗ ಸಂಸದರಾದ ಬಿವೈ ರಾಘವೇಂದ್ರ, ವಿಧಾನ ಪರಿಷತ್ ಸದಸ್ಯರಾದ ರುದ್ರೇಗೌಡ, ಡಿಎಸ್ ಅರುಣ್, ಉಪಾಧ್ಯಕ್ಷ ಎಸ್ ದತ್ತಾತ್ರಿ, ಜಿಲ್ಲಾಧಿಕಾರಿ ಡಾ ಸೆಲ್ವಮಣಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಿವಿಲ್ ಪೊಲೀಸ್ ತುಕಡಿ ಶಿವಮೊಗ್ಗ ಉಪವಿಭಾಗ, ಮಹಿಳಾ ಪೊಲೀಸ್ ತುಕಡಿ ಶಿವಮೊಗ್ಗ ಉಪವಿಭಾಗ, ಪೊಲೀಸ್ ಬ್ಯಾಂಡ್ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಕೆಎಸ್ಆರ್ಪಿ ಮಾಚೇನಹಳ್ಳಿಯ ಪೊಲೀಸ್ ಬ್ಯಾಂಡ್, ಗೃಹ ರಕ್ಷಕ ದಳ ಪುರುಷರು, ಗೃಹ ರಕ್ಷಕ ದಳ ಅನುಷ್ಠಾನಗಳು ನಡೆಸಲು ಅನುಮತಿಯನ್ನು ಪಡೆದು ಸ್ವಕ್ಷೇತ್ರಕ್ಕೆ ಶೃಂಗಾರಗಳು ಎಂಟು ತುಕಡಿಗಳು ಪ್ರಶಸ್ತಿ, ವಿಶ್ವವಿಖ್ಯಾತ ಜೋಗ ಜಲಪಾತ, ಮೊಟ್ಟ ಮೊದಲ ನೃತ್ಯಗಾರ್ತಿ ಶಾಂತಲೆ, ಮೊಟ್ಟ ಮೊದಲ ವಚನಗಾರ್ತಿ ಅಕ್ಕಮ್ಮ ಅಕ್ಕಮಹಾದೇವಿ, ಶಿವಶರಣರ ನಾಡು ಅಂತ ಕರೆಸಿಕೊಳ್ಳುವಂತಹ ಜಿಲ್ಲೆ, ಪ್ರವಾಸಿಗರ ನಿತ್ಯ ಸ್ವರ್ಗ ಅದೇ ನಮ್ಮ ಶಿವಮೊಗ್ಗ. ಶಿವಮೊಗ್ಗೆಯ ಈ ವಿಶೇಷವಾದ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಾಂತ್ ಅವರ ಕಮಾಂಡರ್ ಅವರ ನೇತೃತ್ವದಲ್ಲಿದ್ದಾರೆ ನಮ್ಮ ಪಥಸಂಚಲನ. ಮೊದಲನೇ ತುಕಡಿ ಕೆಎಸ್ಆರ್ಪಿ ಮಾಚೇನಹಳ್ಳಿ ಎಂಟನೇ ಪಡೆ, ನಿಮ್ಮೆಲ್ಲರೂ ಜೋರಾದ ಚಪ್ಪಾಳೆಯಿಂದ ಇವರನ್ನ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಜಿಲ್ಲಾ ಉಸ್ತುವಾರಿ ಸಚಿವರಾದರೆ ಆದರಣೀಯ ಎಸ್ ನಾರಾಯಣಗೌಡರು ಮೊಟ್ಟ ಮೊದಲ ಬಾರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದಾರೆ. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಶ್ರೀಯುತ ಸಿದ್ದಯ್ಯನವರ ನಾಯಕತ್ವದಲ್ಲಿ ಸಿವಿಲ್ ಪೊಲೀಸ್ ಅಧ್ಯಕ್ಷರ ಮೂಲಕ ನಮ್ಮೆಲ್ಲರನ್ನ ಮೀಸಲು ಪಡೆ ಶಿವಮೊಗ್ಗ ಸಂವಿಧಾನದ ಸಮಗ್ರತೆಯನ್ನ ಎತ್ತಿ ಹಿಡಿಯುವಂತಹ ಗಣರಾಜ್ಯೋತ್ಸವ ದಿನವನ್ನ ಸಮಸ್ತ ನಾಗರಿಕ ಬಂಧುಗಳಿಗೆ 73ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಆತ್ಮಪೂರ್ವಕವಾಗಿ ನಾನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇಂದು ದೇಶ ಗಣರಾಜ್ಯೋತ್ಸವದ ದಿನ ಅತಿ ಆಚಿಕ ದಿನ. ನಮ್ಮದೇ ಸಂವಿಧಾನ ಜಾರಿಗೆ ಬಂದ ದಿನವನ್ನು ಸಂತೋಷದಿಂದ ನಾವೆಲ್ಲ ಭಾರತದಲ್ಲಿ ಆಚರಿಸ್ತಾ ಇದ್ದೇವೆ. ಮಹಾತ್ಮ ಗಾಂಧಿ, ಪಂಡಿತ್ ನೆಹರು, ಸರ್ದಾರ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಮುಂತಾದ ಮಹನೀಯರ ತ್ಯಾಗ ಮತ್ತು ಬಲಿದಾನದ ಸ್ವತಂತ್ರ ಪಡೆದ ನಮ್ಮ ದೇಶ ಮಾದರಿಯಾದ ಸಂವಿಧಾನವನ್ನು ನೀಡಿದವರು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶ್ರಯದಂತೆ ಭಾರತ ಒಕ್ಕೂಟ
ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಎಡೆಗೆ ಸಾಗುತ್ತಿರುವುದು ನಮ್ಮ ಕರ್ನಾಟಕ ಸರ್ಕಾರ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ನಮ್ಮ ಆಶಯದೊಂದಿಗೆ ಸ್ವಚ್ಛ ಭಾರತ ಪರಿಕಲ್ಪನೆಯಡಿ ಗ್ರಾಮ ಪಂಚಾಯಿತಿಗಳನ್ನ ಘನತಾಜ್ಯ ನಿರ್ಮಾಣ ಘಟಕ ಆರಂಭಿಸಲಾಗುತ್ತದೆ. ಪ್ರತ್ಯಕ್ಷ ಸಾಲಿನಲ್ಲಿ ರು 5 ನಗರಕ್ಕೆ 104 ಕೋಟಿ ವೆಚ್ಚದಲ್ಲಿ 24.7 ಯೋಜನೆಗಳ ಒಳಗಡೆ ಗ್ರಾಮ ಪ್ರದೇಶದ ಪ್ರತಿ ಕೊರೋನಾ ಮಹಾಮಾರಿ ಇನ್ನೂ ಹಾಗೂ ಗಣ್ಯರು ಎಸ್ಇ ಶಾಲೆಗಳ 8,03,978 ಮಕ್ಕಳು ಭಾಗವಹಿಸಿದ ವೀರಗತಾ ಸ್ಪರ್ಧೆಯಲ್ಲಿ ಸೂಪರ್ 25 ಮಕ್ಕಳ ಪಟ್ಟಿಯಲ್ಲಿ ಒಬ್ಬರಾಗಿ ಜಿಲ್ಲೆಯ ಜಾವಳ್ಳಿ ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆಯ ಅಮೃತ ಎಸ್ ಆಯ್ಕೆಯಾಗಿದ್ದಾರೆ. 2022 ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅವರಿಗೆ ಜಿಲ್ಲಾಡಳಿತದ ವತಿಯಿಂದ ಗೌರವಿಸಲಾಗ್ತಾ ಇದೆ. ವೀರಗತಾ ಇದೊಂದು ಚಿತ್ರಕಲೆ ಮತ್ತು ಅದನ್ನ ವಿವರಿಸುವಂತಹ ವಿಶೇಷ ಸ್ಪರ್ಧೆಯನ್ನ ಕೇಂದ್ರ ಸರ್ಕಾರ ಆಯೋಜನೆ ಮಾಡಿತ್ತು. 8 ಲಕ್ಷ ಜನ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ರು. ಆ 8 ಲಕ್ಷ ಜನ ವಿದ್ಯಾರ್ಥಿಗಳಲ್ಲಿ 25 ಜನರ ಆಯ್ಕೆ ಆಗುತ್ತೆ. ಕರ್ನಾಟಕದ 3 ಜನರ ಆಯ್ಕೆಯಲ್ಲಿ ನಮ್ಮ ನಾಗಶ್ರೀ ಹೆಚ್ಎಸ್ 20 ವರ್ಷ ಅಥ್ಲೆಟಿಕ್ಸ್ ನಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಸ್ಥಾನವನ್ನ ದಿನಾಂಕ 6/9/2021 7/9/2021 ನಡೆದಂತಹ ಸ್ಪರ್ಧೆಯಲ್ಲಿ ಗಳಿಸಿರುತ್ತಾರೆ. ದಿನಾಂಕ 21/2/2021 ಇಂಡಿಯಾ ವತಿಯಿಂದ 47ನೇ ಜೂನಿಯರ್ ನ್ಯಾಷನಲ್ ವಾಲಿಬಾಲ್ ಚಾಂಪಿಯನ್ಶಿಪ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ದೇವರಾಜ್ ಡಿ ಅಥ್ಲೆಟಿಕ್ಸ್ ನಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಆಳ್ವಾಸ್ ಎಜುಕೇಶನ್ ಸೊಸೈಟಿಯ ವತಿಯಿಂದ 36ನೇ ಕರ್ನಾಟಕ ಸ್ಟೇಟ್ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ ಅಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನ ಪಡೆದಿದ್ದಾರೆ. ನಿರ್ಮಿತ ಸಿಜಿ 18 ವರ್ಷ ವಯಸ್ಸು, ಕ್ರಿಕೆಟ್ ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸ್ಥಾನವನ್ನ ಪಡೆದುಕೊಂಡಿರುವಂತಹ ಇವರು ಕರ್ನಾಟಕ ರಾಜ್ಯವನ್ನ ಬಿಸಿಸಿಐ ವತಿಯಿಂದ ರಾಷ್ಟ್ರ ಮಟ್ಟದ ಅಂತಾರಾಜ್ಯ 19 ವರ್ಷದೊಳಗಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಾರೆ ಮತ್ತು